24/7 ಕರ್ನಾಟಕಕ್ಕೊಂದು ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರುವಂಥದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಎ ಪಿ ಎಂ ಸಿ ಸದಸ್ಯರನ್ನು ಭೇಟಿಯಾಗಲು ಹಾಗೂ ಈಗ ಇದೇ ಮೊದಲನೇ ಬಾರಿಗೆ ಉಪಾಧ್ಯಕ್ಷ ಕೂಡ ಆಗಿರುವಂಥದ್ದು. ಬನ್ನಿ, ಒಂದು ಎ ಪಿ ಎಂ ಸಿ ವಾರ್ಡ್ನಲ್ಲಿ ಮತ್ತು ಒಂದು ರಾಜಕೀಯ ಜೀವನದಲ್ಲಿ ರೈತರಿಗೆ ಯಾವ ರೀತಿಯಾದಂಥ ಒಂದು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ತಿಬ್ಬಯ್ಯ ಅಂದ್ಬಿಟ್ಟು. ಹಾಂ ಸರ್. ನಾನು ಇಲ್ಲಿ ಮಾಲೂರಿನಲ್ಲಿನೇ ವಾಸ, ಟೌನಲ್ಲಿ ವಾಸ ಇದ್ದೀನಿ. ಅದರಲ್ಲೂ ನಾನೊಬ್ಬ ನಿವೃತ್ತಿ ಸರ್ಕಾರಿ ನೌಕರ. ಸರ್ಕಾರಿ ನೌಕರ ಆದ ನಾನು ಒಂದು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದು ಕೆ ಜಿ ಎಫ್ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಆದ ನಂತರ ನಾನು ಮನೆಯಲ್ಲಿ ಇರುದೇನೆ, ಒಂದು 4 ಸೇವೆಗಳ ಜನಸೇವೆ ಮಾಡೋಣ ಅಂತ. ನಾವು ನಮ್ಮ ಸರ್ವಿಸೇ ಪೂರ್ತಿ ಜನಸೇವೆಯಲ್ಲೇ ಬಂದ್ಬಿಡ್ತು. ಅದರಿಂದ ನಾವು ಮನೇಲಿ ಇರೋಕ್ಕಾಗಲಿಲ್ಲ. ಅದರಿಂದ ನಾವೇನು ಮಾಡಿದ್ವಿ, ಒಂದು ಈಗೇನೆ ಈ ರಾಜಕೀಯ ಅಂತಕ್ಕಂಥದ್ದು ಒಂದು ಇತ್ತಲ್ಲ, ಅದ್ರ ಮುಖಾಂತರ ಒಂದು 4 ಜನಕ್ಕೆ ಅನುಕೂಲವಾಗಲಿ ಅಥವಾ ಅನುಕೂಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಬಿಟ್ಟು ನಾವು ರಾಜಕೀಯ ರಂಗಕ್ಕೆ ಬಂದ್ವಿ. ಸರ್, ಒಂದು ಎ ಪಿ ಎಂ ಸಿ ಚುನಾವಣೆಗೆ ಸ್ಪರ್ಧಿಸೋದಕ್ಕಿಂತ ಮುಂಚೆ ಯಾವುದಾದ್ರೂ ಚುನಾವಣೆಗಳಲ್ಲಿ ತಮ್ಮನ್ನು? ಹೌದೌದು. ಆವಾಗ ನಾವು ಹಿಂದೆ ಇಲ್ಲಿ ಈ ಮಾಲೂರ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಜೆ ಡಿ ಎಸ್ ಕಡೆಯಿಂದ ನಾವು ಕೆಲಸ ಮಾಡ್ತಾ ಇದ್ವಿ ರಿಟೈರ್ಡ್ ಆದ ನಂತರ. ಅಲ್ಲಿ ಒಳ್ಳೆಯ ಒಂದು ಜನಪರ ಕೆಲಸ ಕಾರ್ಯಗಳನ್ನು ನಮ್ಮ ಕೈಲಾದಷ್ಟು ಮಾತ್ರ ಜನಕ್ಕೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಕಾಲಕ್ರಮೇಣವಾಗಿ ಈಗ ಮೊನ್ನೆ ತಾನೇ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮಲ್ಲಿ ಶಾಸಕರು ಕೃಷ್ಣ ಶೆಟ್ಟಿ ಅವರಿದ್ದರು. ಅವರೇನು ಅವರು ನಮ್ಮನ್ನು ಇದಕ್ಕೆ ಯಾವನು ಬಿ ಜೆ ಪಿಗೆ ಹಸ್ತಾಂತರ ಮಾಡಿಕೊಂಡ್ರು. ಹಸ್ತಾಂತರ ಮಾಡಿಕೊಂಡು ಅವ್ರಿಗೂ ನಾವು ಸಾಕಷ್ಟು ದುಡಿಮೆ ಮಾಡಿದ್ವಿ ಪಕ್ಷದ ಪರವಾಗಿ. ಆನಂತರ ಅಲ್ಲಿ ನಮ್ಮನ್ನು ಒಂದು ಮುನ್ಸಿಪಾಲ್ಟಿ ಏನೇನು ಪುರಸಭೆ ಅಂತ ಏನಿದೆಯೋ ಅದರಲ್ಲಿ ನಮ್ಮನ್ನು ಒಬ್ಬ 5 ಕಾಲ ನಮ್ಮನ್ನು ನಾಮಿನಿ ಸದಸ್ಯರನ್ನು ಕೂಡ ಮಾಡಿದರು. ಅದರಲ್ಲೂ ಕೂಡ ಟೌನಲ್ಲಿ ಜನಗಳಿಗೆ ಆದಷ್ಟು ನಮ್ಮ ಕೈಯಿಂದ ಏನಾಗಿತ್ತು ನಮ್ಮ ಹಂತದಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಅಷ್ಟೇ ಜನಗಳ ವಿಶ್ವಾಸನ ಕೂಡ ನಾವು ಗಳಿಸ್ಕೊಂಡು ಬಂದ್ವಿ. ಆ ಗಳಿಸ್ಕೊಂಡು ಬಂದ ನಂತರ ಈ ಎಲೆಕ್ಷನ್ ನಮ್ಮ ಅವಧಿ ಮುಗಿದು, ಎ ಪಿ ಎಂ ಸಿ ಅವಧಿ ಇದ್ರದ್ದು ಮುನ್ಸಿಪಾಲ್ಟಿ ಅವಧಿ ಮುಗಿದ ನಂತರ ಎ ಪಿ ಎಂ ಸಿ ಚುನಾವಣೆ ಬಂದಾಗ ನಮಗೂ ಒಂದು ಕಾಲಾವಕಾಶನ ಕೊಟ್ಟರು. ಈ ಬೈರನಹಳ್ಳಿ ಎನ್ನುವ ಒಂದು ಕ್ಷೇತ್ರದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಅದು, ಅದರಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾವು ಒಂದು ಎ ಪಿ ಎಂ ಸಿಗೆ ಚುನಾವಣೆ ಅದೇ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡಿದ್ವಿ. ಜನ ರೈತರು ನಮಗೆಲ್ಲರೂ ಬೇಕಾದವರೇ, ಎಲ್ಲ ರೈತರು ಕೂಡ ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಗೆಲ್ಲಿಸ್ಕೊಟ್ರು. ಗೆಲ್ಲಿಸ್ಕೊಟ್ರ ನಂತರ ಅವ್ರಿಗೂ ಕೂಡ ನಮ್ಮ ಎ ಪಿ ಎಂ ಸಿ ಅಂತ ಇದಾಗಿಲ್ಲ, ಏನು ಉನ್ನತ ಮಟ್ಟದಲ್ಲಿ ರೈತರಿಗೆ ಸಹಾಯ ಮಾಡೋಂಥ ಸ್ಥಿತಿಲಿ ಯಾವುದೂ ಅಷ್ಟು ಇದಾಗಿರಲಿಲ್ಲ. ಆದರೂ ಕೂಡ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇಲ್ಲಿವರೆಗೂ ಕೂಡ. ಈಗ ಮೊನ್ನೆ 22 ಅವಧಿ, ಇದು 3 ಅವಧಿಯಲ್ಲಿ ನಮ್ಮನಿಗೆ ಉಪಾಧ್ಯಕ್ಷರ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಅದಕ್ಕಿನ್ನ ಅಲಂಕರಿಸಿಲ್ಲ, ಮೊನ್ನೆ ತಾನೇ ಆಯಿತು, ಅದನ್ನು ಇನ್ನೂ ಅಲಂಕರಿಸಿಲ್ಲ. ಅದರಲ್ಲಿ ನಮಗೆ ಈ ಎ ಪಿ ಎಂ ಸಿ ಕಡೆಯಿಂದ ರೈತರು ಮಾಡಬೇಕಾದಂಥ ಕೆಲಸ ಬೇಕಾದಷ್ಟಿದೆ, ಸಾಕಷ್ಟಿದೆ. ಆದರೆ ಮಾಡಲಿಕ್ಕೆ ನಮಗೆ ಸರಿಯಾದಂಥ ಒಂದು ಅನುಕೂಲತೆ ಇಲ್ಲ. ಅಂದರೆ ಜಮೀನಿದೆ ನಮ್ಮ ಎ ಪಿ ಎಂ ಸಿ ಕಡೆಯಿಂದ, ಒಂದು 12 ಜಮೀನಿದೆ, ಅದು ಇವಾಗ ಕೋರ್ಟಲ್ಲಿ ಇರೋದ್ರಿಂದ ನಾವು ಏನು ಒಂದು ಕೆಲಸ ಮಾಡೋಕ್ಕೂ ಬರ್ತಾ ಇಲ್ಲ. ಎಲ್ಲ ಕಡೆ ಎ ಸಿ ಕೋರ್ಟು, ಡಿ ಸಿ ಮತ್ತು ಹೈಕೋರ್ಟ್ ಕಡೆಯಿಂದ ನಮ್ಮಂತೆ ಆಗಿದೆ. ಅದು ಈಗ ಇದು ಸುಪ್ರೀಂ ಕೋರ್ಟ್ ಹತ್ತಿದೆ, ಅದು ಕೂಡ ಆಗ ಮುಗಿಯಷ್ಟು ಸಮಯ ಇದೆ. ಅದು ಮುಗಿದ ನಂತರ ನಾವು ಏನು ಬೇಕೋ ರೈತರಿಗೆ ಬೇಕಾದಂಥ ವಾರ್ಡು ಇದೆಲ್ಲ ಅಡುಗೆಲ್ಲ ಮಾಡಬೇಕಾಗುತ್ತೆ, ಮಾಡೋಣ ಪ್ರಯತ್ನ ಪಡ್ತೀವಿ. ಆದಷ್ಟು ನಮ್ಮ ಅವಧಿಲಿ ಏನನ್ನು ಆದರೆ ದೇವ್ರದಿಂದ ನಾವು ಅದನ್ನು ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಸರ್, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಿರಿಯರು ಯಾರಾದರೂ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದೆ ಅಂತ ಸರ್? ಯಾರು ನಿಮ್ಮ ಕುಟುಂಬದಲ್ಲಿ ಹಿರಿಯರು? ಇಲ್ಲ, ಹಿರಿಯವರು ಅಂತಂದ್ರೆ ನಮ್ಮದು ಸ್ವಂತ ಸ್ಥಳ ಬಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ಅಲ್ಲಿಂದ ನಾವು ಇಲ್ಲಿಗೆ ಅಧಿಕ ಇದಕ್ಕೆ ನೌಕರಿಗೋಸ್ಕರ ಬಂದವರು. ನಾವು ನೌಕರಿಗೋಸ್ಕರ ಬಂದು ಇಲ್ಲೇ ಈ ಜಿಲ್ಲೆಲೇ ನಮ್ಮ ಸೇವೆ ಎಲ್ಲ ಪೂರ್ತಿ ಮಾಡಿ ಆದಷ್ಟು ನಮ್ಮ ರೈತರನ್ನ ನಾವು ಜಾಸ್ತಿ ಗುರುತಿಸ್ಕೊಂಡಿದ್ರೆ ನಮ್ಮನ್ನು ಗುರುತಿಸಿದ್ರು, ನಾವು ಅವ್ರನ್ನ ಕೂಡ ಅದೇ ಮಟ್ಟದಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ಸರ್, ಅಂದರೆ ನೀವು ಒಬ್ಬರು ವಲಸಿಗರಿಗೆ ಬಂದು ಇಲ್ಲಿ ಚುನಾವಣೆ ಸ್ಪರ್ಧಿಸಿ ಗೆದ್ದು ಮತ್ತೆ ಇಲ್ಲಿ ನೀವು ಒಂದು ಇಲ್ಲಿನ ರೈತರಿಗೆ, ಸ್ಥಳೀಯ ರೈತರಿಗೆ ಸಹಾಯ ಮಾಡ್ತಾ ಇರುವಂಥದ್ದು, ನೀವು ಎ ಪಿ ಎಂ ಸಿ ಮೆಂಬರ್ ಆದಮೇಲೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ರೈತರಿಗೆ ಯಾವ ರೀತಿಯಾದಂಥ ಅನುಕೂಲನ ಮಾಡಿಕೊಡ್ತಾ ಬಂದಿದ್ದೀರಾ? ನಮ್ಮ ಅನುಕೂಲದಲ್ಲಿ ಈವಾಗ ಸದ್ಯಕ್ಕೆ ನಾವು ಈಗ ನಮ್ಮ ಎ ಪಿ ಎಂ ಸಿ ಕಡೆಯಿಂದ ರೈತರಿಗೆ ಆಗ್ತಕ್ಕಂಥದ್ದು ಈ ಕಣ ಏನು ಹಳ್ಳಿಗಳಲ್ಲಿ ಕಣ ಬೇಕು ಒಕ್ಕಣೆ ಮಾಡಲಿಕ್ಕೆ ಅಂಥದ್ದೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ. ಮತ್ತು ಅವ್ರಿಗೆ ತರಕಾರಿ ಸಾಗಾಣಿಕೆ ಮಾಡಲಿಕ್ಕೆ ಎಲ್ಲಿ ಯಾವುದು ಸ್ಥಳ ಸೂಕ್ತವಾಗಿದೆ ಅದನ್ನು ಒಂದು ಸಂತೆ ರೂಪದಲ್ಲಿ ಮಾಡಿ ಈಗ ಸದ್ಯಕ್ಕೆ ನಡೀತಾ ಇದೆ. ನಮ್ಮ ಟೌನ್ನಲ್ಲೇ ಒಂದು ಉನ್ನತ ಉತ್ತಮವಾದ ಮಾರ್ಕೆಟ್ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಈಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಬಹಳ ಸಹಕಾರದಲ್ಲಿದ್ದಾರೆ. ಆದರೆ ನಮಗೆ ಕೋರ್ಟಲ್ಲಿ ಅದೊಂದು ವ್ಯಾಜ್ಯ ಮುಗಿಯೋ ತನಕ ಕಾಯ್ತಾ ಇದ್ದೀವಿ. ಕಾದರೆ ನಾವು ಇಲ್ಲಿ ಒಂದು ಉನ್ನತ ಮಟ್ಟದ ಮಾರ್ಕೆಟನ್ನು ನಾವು
ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ವಿ. ಸರಿ, ಮಾಲೂರು ತಾಲೂಕಿನ ರೈತರಿಗೆ ಇನ್ಯಾವ ರೀತಿಯಾದಂತ ಒಂದು ಸೌಲಭ್ಯಗಳು ಒದಗಿಸ್ಬೇಕು ಅಂತ ನಿಮ್ಮಲ್ಲಿ ಆಸೆ ಇದೆ ಸರ್? ಸಾಕಷ್ಟಿದೆ, ಅದು ಈಡೇರಬೇಕು, ಸಾಕಷ್ಟಿದೆ. ಅನುಕೂಲ ಮಾಡಬೇಕು, ಎ ಪಿ ಎಂ ಸಿ ಕಡೆ ಅಂತ ಮಾಡಬೇಕು ಅಂತ ಸಾಕಷ್ಟಿದೆ. ಏನು ನಮ್ಮ ನಿಯಮಗಳಿದೆಯೋ, ಈ ಸರ್ಕಾರದ ಕಟ್ಟು ಹಳಿಯಲ್ಲಿ ಇದೆಯಲ್ಲಿ ನಿಯಮಗಳಿದೆಯೋ, ಅದರ ಒಳ ಚೌಕಟ್ಟಲ್ಲಿ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ನಾವು ಮಾಡಲೇಬೇಕು ಅರ್ಜೆಂಟ್ ಆಗಿ ಸೌಲಭ್ಯನ ರೈತರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ಕೆಲಸ ಕಾರ್ಯಗಳಲ್ಲಿ ಅಟ್ ಪ್ರೆಸೆಂಟ್ ಯಾವ್ದು ಉಳ್ಕೊಂಡಿರುತ್ತದೆ ಸರ್ ಪೆಂಡಿಂಗ್? ಅದೇ ನಮ್ಗೆ ಉಳ್ಕೊಂಡಿರ್ತಕ್ಕಂಥ ಒಂದು ಮಾರ್ಕೆಟ್ ಒಂದಿದೆ, ಆ ಮಾರ್ಕೆಟ್ ನ ಪೂರೈಸಲೇಬೇಕಾಗಿದೆ. ಅಕಸ್ಮಾತ್ ಕೋರ್ಟ್ ಅಲ್ಲಿ ಲೇಟ್ ಆದರೂ ಕೂಡ ಬೇರೆ ಪಕ್ಕದ ಜಮೀನಲ್ಲಿ ನಾನು ಯಾವ್ದನ್ನ ಲೀಸು ವಗೈರೆ ಯಾವ್ದು ತಗೊಂಡು ಗುತ್ತಿಗೆ ಅದರಲ್ಲಿ ತಗೊಂಡು ನಾವು ಸದ್ಯಕ್ಕೆ ಒಂದು ಮಾರ್ಕೆಟ್ ಪ್ರಾರಂಭ ಮಾಡಿ ರೈತರಿಗೆ ಆದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಈಗಿರತಕ್ಕಂಥ ಕಮಿಟಿಯವರ ಆಸೆ ಆಕಾಂಕ್ಷೆಗಳು. ಸ್ಥಳೀಯ ಶಾಸಕರು ಮತ್ತೆ ಸುತ್ತಮುತ್ತಲಿನ ಶಾಸಕರ ಜೊತೆ ನಿಮ್ಮ ಒಂದು ಈ ಎ ಪಿ ಎಂ ಸಿ ಯಾವ ರೀತಿಯಾದಂತಹ ಒಂದು ಸಹಾಯ ಬರ್ತಾ ಇರುವಂತದ್ದು ಸರ್? ಜನಗಳಿಗೆ ಸಹಾಯ ಮಾಡ್ತಾ ಇರೋದ? ಹೌದು ಸರ್. ಈಗ ನಮ್ಮ ಎ ಪಿ ಎಂ ಸಿ ಕಡೆಯಲ್ಲಿ ರೈತರಿಗೆ ಏನನ್ನ ತೊಂದರೆ ಆದರೆ, ಒಂದು ಹಾವು ಕಚ್ಚಿದ್ದೇ ಆಗಲಿ ಅಥವಾ ಮರ ಕಡೆಯೋದಾಗಲಿ ಮತ್ತಿಂದ ಇನ್ಯಾವುದೇ ಅಗ್ರಿಕಲ್ಚರ್ ಸಂಬಂಧಪಟ್ಟ ಆತನ ಕಷ್ಟ ನಷ್ಟವಾದರೆ ನಮ್ಮ ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕಂತ ಇದೆಯೋ ಅದನ್ನೆಲ್ಲ ಪರಿಹಾರನ ಅವ್ರ ಮನೆ ಹತ್ತಿರಕ್ಕೆ ತಲುಪಿಸ್ತಾ ಇದ್ದೀವಿ ಅವರಿಗೆ, ರೈತರಿಗೆ. ಅವ್ರಿಗೆ ಯಾವ್ದು ಅನುಕೂಲ ಅಂದರೆ ಮಾರ್ಕೆಟು, ಲೈಸೆನ್ಸ್ಗಳು ವಗೈರೆ ಎಲ್ಲ ಕೂಡ ನಮ್ಮ ಮಾರ್ಕೆಟಿಂದ ಅನುಕೂಲ ಆಗ್ತಾ ಇದೆ ಸರ್. ಅಂದರೆ ಅವರಿಗೆ ಬಿತ್ತನೆ ಬೀಜ ಆಗಿರ್ಬೋದು, ಇಲ್ಲ ಅವ್ರಿಗೆ ಪರಿಕರಣೆಗಳು ಏನು ಸಾಮಗ್ರಿಗಳು ಬೇಕಾಗ್ತದೆ ಅವ್ರಿಗೆ ಗದ್ದೆ ಅದು ಅವರು ಉಳೋ ಟೈಮಲ್ಲಿ ಬೆಳೆಯೋ ಟೈಮಲ್ಲಿ ಈ ಬೆಳೆಗಾರರಿಗೆ ಯಾವ ರೀತಿಯಾದಂಥ ಒಂದು ಕೊಡಬೇಕು ಒಂದು ಐಟಮ್? ಅದು ನಮ್ಮ ಇಲಾಖೆಯಿಂದ ಅದು ಯಾವುದು ಕೂಡ ಇದಾಗ್ತಾ ಇಲ್ಲ. ಅದನ್ನು ನೇರವಾಗಿ ಈ ಕೃಷಿ ಇಲಾಖೆಗೆ ಇದು ಮಾಡ್ತಾರೆ. ಆ ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂಥ ಸಾಮಗ್ರಿಗಳನ್ನ ನಮ್ಮ ಮುಖಾಂತರನೇ ನಾವು ನಮ್ಗೆ ಆದಷ್ಟು ಬೇಗ ರೈತರಿಗೆ ಯಾವುದು ಅನುಕೂಲ ಆಗುತ್ತೋ ಆ ರೈತರಿಗೆ ಅಲ್ಲಿ ನಾವು ಹೇಳ್ತೀವಿ, ಅವ್ರಿಗೆ ಇಂಥ ಕಡೆ ಹೋಗಿ ನೀವು ತಗೊಳ್ಳಿ, ಇಂಥ ಕಡೆ ಇಂಥ ಉಪಕರಣಗಳು ನಿಮ್ಗೆ ವ್ಯವಸಾಯಕ್ಕೆ ಬೇಕಾದಂಥ ಉಪಕರಣಗಳು ದೊರೆಯುತ್ತೆ, ಇಂಥ ಕಡೆ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಆದರೆ ಈ ರಾಷ್ಟ್ರದಲ್ಲಿ ರೈತನೇ ಬೆನ್ನೆಲುಬು, ಭಾರತ ದೇಶಕ್ಕೆ ಒಬ್ಬ ರೈತನೇ ಬೆನ್ನೆಲುಬು ಅಂತ ಹೇಳುವಂಥದ್ದು, ಈ ರೈತರಿಗೆ ಕಷ್ಟ ಅಂದರೆ ಬೆಳೆ ನಷ್ಟ ಬಂದಾಗ, ಸಾಲದ ತೊಂದರೆ ಬಂದಾಗ ಅವ್ರಿಗೆ ಈ ಎ ಪಿ ಎಂ ಸಿ ಅನ್ನೋದು ಯಾವ ರೀತಿಯಾದಂಥ ಸಹಾಯ ಮಾಡುವಂಥದ್ದು? ಎ ಪಿ ಎಂ ಸಿ ಕಡೆ ಅಂತ ಹೇಳ್ಕೊಳ್ಳೋಂಥ ಸಹಾಯ ನಮ್ಮಲ್ಲಿ ಭಾಳ ಕಡಿಮೆ ಇದೆ ಇವಾಗ. ಯಾಕಂತಂದರೆ ಭಾಳ ಇದಿರೋದ್ರಿಂದ ನಮಗೆ ಅಷ್ಟು ಸರ್ಕಾರ ನಮಗೆ ಅಷ್ಟು ಇದನ್ನು ಸಹಾಯಗಳನ್ನು ನಿಧಿಗಳನ್ನು ನಮಗೆ ಅಷ್ಟು ಇದಾಗಿ ಒಂದು ಇದರ ಪ್ರಮಾಣದಿಂದ ನಮಗೆ ಸಪ್ಲೈ ಆಗ್ತಾ ಇಲ್ಲ. ಆದ್ದರಿಂದ ನಮಗೆ ಎ ಪಿ ಎಂ ಸಿ ಕಡೆಯಿಂದ ಆದಷ್ಟು ಎಷ್ಟು ಬರುತ್ತೋ ಅಷ್ಟು ನಾವು ಅವ್ರಿಗೆ ಏನು ಅನುಕೂಲ ಆಗಬೇಕು ಅದರ ಉತ್ತರ ನಾವು ಕೊಡ್ತಾ ಇದ್ದೀವಿ, ಅದೇ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದನ್ನು ಈ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಪರಿಹಾರ ಹಣ ಅಂತ ಬರುವಂಥದ್ದು, ಈ ಬೆಳೆ ನಷ್ಟ ಅಂದರೆ ಅದನ್ನು ಯಾವ ರೀತಿ ಅವ್ರಿಗೆ ಪರಿಹಾರವನ್ನು ಕೊಡುವಂಥದ್ದು ಸರ್? ಆ ಪರಿಹಾರ ನಮ್ಮ ಮುಖಾಂತರ ಆಗಲ್ಲ, ಈಗ ನಮ್ಮ ತಾಲೂಕು ಕಚೇರಿಗಳಿದೆ. ತಾಲೂಕು ಕಚೇರಿಗಳು ಏನೇ ಬಂದರೂ ಕೂಡ ತಾಲೂಕು ಕಚೇರಿ ಕಡೆಯಿಂದನೇ ಕೊಡಬೇಕಾಗ್ತದೆ. ಈಗ ತಹಸೀಲ್ದಾರ್ ಕಚೇರಿ ಇದೆ ಪರಿಹಾರ ಧನ, ಅಗ್ರಿಕಲ್ಚರ್ ಆಫೀಸ್ ಇದೆ, ಅವರು ವರದಿಗಳು ಕೊಡಬೇಕು, ಏನು ಲಾಸ್ ಆಗಿದೆ ಏನು ನಷ್ಟ ಆಗಿದೆ ರೈತರಿಗೆ ಅದನ್ನು ಅವ್ರು ಕೊಡಬೇಕು. ಅದ್ರ ಮೇಲೆ ಸರ್ಕಾರ ಕಡೆ ಸರ್ಕಾರ ಏನಿದ್ರು ಕೂಡ ತಹಸೀಲ್ದಾರ್ ಮುಖಾಂತರ ಆ ಪರಿಹಾರನ ರೈತರಿಗೆ ತಲುಪಿಸ್ತದೆ. ಅದನ್ನು ಸರ್ ನಿಮಗೆ ಅದರಲ್ಲಿ ನಾವು ಕೂಡ ಇರ್ತೀವಿ, ಭಾಗಿಗಳಾಗಿರ್ತೀವಿ. ಸರ್ ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ನಿಮ್ಗೆ ಯಾರಾದ್ರೂ ರಾಜಕೀಯ ಗುರುಗಳು ಮಾರ್ಗದರ್ಶಿ ಸ್ಫೂರ್ತಿ ಅಂತ ಯಾರಾದರೂ ಇರುವಂಥದ್ದು ಸರ್? ನಮಗೆ ಸದ್ಯ ನಾವು ಈ ನೌಕರಿ ಇದ್ದಾಗಲೇ ನಮ್ಗೆ ಮಾರ್ಗದರ್ಶನ ಆಗೋಡ್ತೀವಿ. ಯಾಕಂದ್ರೆ ಸಾಕಷ್ಟು ಪೊಲಿಟಿಕಲ್ ಲೀಡರ್ಸ್ಗಳಲ್ಲಿ ಮಿಗಲಾಗ್ತಾ ಇದ್ವಿ ನೋಡಿ. ಏನೇ ಕೆಲಸ ಕಾರ್ಯಗಳಾದರೂ ಕೂಡ ನಾವು ಅವ್ರನ್ನ ಹಚ್ಕೊಂಡು ಅವರು ಒಂಥರ ನಮಗೆ ಒಂದು ಬೆನ್ನೆಲುಬಾಗೆ ಇರ್ತಾ ಇದ್ರು. ಅವರ ಒಂದು ಮಾರ್ಗದರ್ಶನ ಕೆಲವು ಮಾಡಬೇಕಾಗುತ್ತೆ, ನಾವು ಅವ್ರಿಗೆ ಒಂದು ತಿಳುವಳಿಕೆ ಕೊಡಬೇಕಾಗುತ್ತೆ. ಆ ರೂಪದಲ್ಲಿ ರಾಜಕೀಯ ವ್ಯಕ್ತಿಗಳಿಂದನೇ ನಾವು ಬಂದಿರೋದ್ರಿಂದ ಅದೊಂದು ಆಟೋಮೆಟಿಕ್ ಅದೇ ಸರ ನಮಗೆ ಒಂಥರ ಪ್ರೇರಣೆಯಾಗಿ ಬಂದೈತೆ ನಮ್ಮ ಮನಸ್ಸಿನಲ್ಲಿ.
ಅಂದರೆ ಮುಂದೆ ಬರುವಂತಹ ತಾಲೂಕು ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಈ ಚುನಾವಣೆಗಳಲ್ಲಿ ಏನಾದರೂ ಸ್ಪರ್ಧಿಸಬೇಕು ಅಂತ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಇದೆಯಾ ಸರ್? ಆಸೆ ಆಕಾಂಕ್ಷೆ ಇರೋಕ್ಕಿಂತ ಮುಂಚಿತವಾಗಿ ಜನಾಭಿಪ್ರಾಯ ಅನ್ನೋದು ದೊಡ್ಡದು ನೋಡಿ. ಖಂಡಿತ ಸರ್. ಜನಾಭಿಪ್ರಾಯ ಏನು ಬೆಂಬಲ ಕೊಡ್ತಾರೋ ಅದಕ್ಕೆ ನಾವು ಭದ್ರ ಆಗಲೇಬೇಕಲ್ವ. ಅದರಿಂದ ಅವರೇನನ್ನ ಒಂದು ವೇಳೆ ಬೇರೆ ಅಥವಾ ಮುಂದೆ ನೀವು ಬರಬೇಕು ಮಾಡಬೇಕು ಅನ್ನೋ ಒಂದು ಕನಿಕರ ಅವರಲ್ಲಿ ಇದ್ದು ಅವ್ರು ನಮಗೆ ಉತ್ತೇಜನ ಕೊಟ್ಟರೆ ನೋಡ್ಬೋದು. ಇಲ್ಲ ನಾವು ಅವರೇ ಮಾಡ್ತಾರೆ ಅನ್ನೋ ಉದ್ದೇಶ ನಾವು ಬೇರೆಯವ್ರಿಗೆ ಪ್ರೇರಣೆ ನಾವು ಬೆಳೆಯೋ ಬದಲಾಗಿ ಪಕ್ಕದವ್ರನ್ನ ಬೆಳೆಸ್ಬೋದಲ್ಲ, ಒಂದು ರಾಜಕೀಯವಾಗಲಿ ಆರ್ಥಿಕ ಯಾವುದೇ ಪ್ರತಿಯೊಂದು ರೂಪದಲ್ಲಿ ಬೆಳೆಸ್ಬೋದು. ನಾವು ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಕೊಂಡು ಬೆಳೆಸ್ಬೋಣ ಅಂತ ನಮ್ಮ ಇಚ್ಛೆ ಇದೆ ಸರ್. ಕೊನೆಯದಾಗಿ ನೀವು ಒಂದು ಈ ಸ್ಥಾನಕ್ಕೆ ಬರಲಿಕ್ಕೆ ಅದು ನಿಮ್ಮ ಕ್ಷೇತ್ರದ ಜನತೆ, ನಿಮ್ಮ ಬೆಂಬಲಿಗರು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಇವರ ಒಂದು ಬೆಂಬಲದಿಂದನೇ ನೀವು ಈ ಸ್ಥಾನಕ್ಕೆ ಬಂದಿರುವಂಥದ್ದು ಸರ್. ಕೊನೆಯದಾಗಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಯಾವ ರೀತಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀರ ಸರ್? ಅವರು ನಮ್ಮನ್ನು ಈ ಮಟ್ಟಕ್ಕೆ ಅದು ಕೂಡ ಜಿಲ್ಲೆಯಿಂದ ಜಿಲ್ಲೆ ಬಂದು ಹೊರಗಡೆ ಬಂದು ನಾನು ಅದು ನಾನು ಹುಟ್ಟು ಸ್ಥಳ ಬಿಟ್ಟೆ, ನಮ್ಮ ಸಂಬಂಧಿಕರುಗಳು ಬಿಟ್ಟೆ, ನಾವು ನೆಲೆಸಿರ್ತಕ್ಕಂಥ ಜಾಗ ಬಿಟ್ಟು ಬೇರೆ ಕಡೆ ಬಂದು ನಮ್ಮನ್ನು ಇಷ್ಟು ಮಾತ್ರ ನಮ್ಮನ್ನು ಗುರುತಿಸಿದಾರಲ್ಲ ಜನ, ಅವರು ನಾನು ಎಂದೆಂದೂ ಚಿರಋಣಿ. ಅವ್ರು ಏನೇ ಹೇಳಿದ್ರು ಕೂಡ ಅವ್ರನ್ನ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಅವ್ರು ನಮ್ಗೆ ಇಷ್ಟು ಮಟ್ಟಕ್ಕೆ ಮಾತ್ರ ಏರಿಸಿದ್ದಕ್ಕೆ ನಮಗೆ ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಥ್ಯಾಂಕ್ಸ್ ಆಗೋದಿಲ್ಲ. ಅಷ್ಟು ಇಷ್ಟು ಹೊತ್ತು ತಮ್ಮ ಸಮಯನ ಕಳೆದಿದ್ದಕ್ಕಾಗಿ ನಮ್ಮ 24x7 ಕರ್ನಾಟಕ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಚುನಾವಣೆಗಳನ್ನು ಎದುರಿಸೋದಕ್ಕಿಂತ ಮುಂಚೆ ನೀವು ಹಿಂದೆ ಅಂದ್ರೆ ನಿಮ್ಮ ಹಿಂದ್ಗಡೆ ಏನಾಗಿದೆ, ಏನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಯಾವ ರೀತಿಯಾದಂಥ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಸರ್? ನಾವು ಈ ಕೆಲಸಕ್ಕೆ ಬರೋಕ್ಕೆ ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚಿತವಾಗಿ ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದೆ, ಇಲ್ಲಿ ಕಂದಾಯ ಇಲಾಖೆಯಲ್ಲಿ ನೌಕರನಾಗಿದ್ದೆ. ಆ ನೌಕರಿ ನನಗೆ ಪ್ರಪ್ರಥಮವಾಗಿ ನನಗೆ ಕೆಲಸದ ಇದು ಏನು ಈ ಅಪಾಯಿಂಟ್ಮೆಂಟ್ ಅಂತ ಹೇಳ್ತಾರಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಬಂದಿದ್ದು ಕೋಲಾರ ಜಿಲ್ಲೆಯ ಕಂದಾಯ ನೌಕರರಾಗಿ ಅಂದರೆ ಗ್ರಾಮ ಲೆಕ್ಕಿಗರಾಗಿ ಬತ್ತು ವಿ ಆಗಿ. ಅದನ್ನು ನನಗೆ ಇಲ್ಲಿ ಕೋಲಾರ ಜಿಲ್ಲೆಗೆ ನನಗೆ ಯಾವಾಗ ವರ್ಗ ಇದು ಆದೇಶ ಬತ್ತೋ ಅದು ನನ್ನನ್ನು ತಗೊಂಡೋಗ್ಬಿಟ್ಟು ಎಲ್ಲ ಹಾಕಿದ್ರು ಅಂದರೆ ಈ ಮುಳುಬಾಗಲ್ ಬಾರ್ಡರ್ ಆಂಧ್ರ ಬಾರ್ಡರ್ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇಲ್ಲಿ ಪೂರ್ಣ ತೆಲುಗು, ಅಲ್ಲಿ ಆಂಧ್ರದಲ್ಲಿ ಇಲ್ಲಿ ಇಷ್ಟನ ಪರವಾಗಿಲ್ಲ, ಮಾಲವರ್ ಕನ್ನಡ ಇದೆ ಅಲ್ಲಿ ಪೂರ್ತಿ ತೆಲುಗು. ಅಲ್ಲಿ ನನಗೆ ಭಾಷೆ ಭಾಳ ಸ್ವಲ್ಪ ತೊಂದರೆ ಕೊಡ್ತು. ಒಂದು 3 ತಿಂಗಳು ಯಾಗೋ ಬೇರೆ ಯಾರೋ ಸ್ನೇಹಿತರನ್ನ ಇಟ್ಕೊಂಡು ಯಾಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಕೊನೆಗೆ ನಾನು ಅಲ್ಲಿಂದ ಇದು ಮಾಡ್ಕೊಂಡು ಬಂದೆ. ನಂತರ ನೀವು ಯಾವ ಕೆಲಸ ಕಾರ್ಯಗಳಲ್ಲಿ ಇನ್ಯಾವ ರೀತಿ ತೊಡಗಿಸ್ಕೊಂಡಿದ್ದು ಸರ್? ಅಲ್ಲಿಂದನೇ ನಾನು ಇದಾದೆ, ಅಲ್ಲಿ ಬಾರ್ಡ್ರಿಂದನೇ ನಾನು ಯಾವಾಗ ಮುಳುಬಾಗಿಲು ತಾಲೂಕಿನಿಂದ ಕೆಲಸಕ್ಕೆ ಸೇರಿದ ಫಸ್ಟ್ ಪ್ರಪ್ರಥಮವಾಗಿ ಅಲ್ಲಿಂದ ಬಿಟ್ಟು ಮತ್ತೆ ನಾನು ಫಸ್ಟ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮತ್ತೆ ಮಾಲೂರಿಗೆ ಬಂದೆ. ಮಾಲೂರಿಗೆ ಬಂದು ಇಲ್ಲಿ ಆದಷ್ಟು ಜನ ಸೇವೆ ಮಾಡಿದೆ, ಜನಗಳ ಹತ್ರ ಎಲ್ಲ ವಿಶ್ವಾಸ ಗಳಿಸಿದೆ. ಮುಳುಬಾಗಿಲು ಅಷ್ಟೇ ಜನಗಳ ಹತ್ರ ಭಾಳ ವಿಶ್ವಾಸ ಇದೆ, ಇಲ್ಲೂ ಕೂಡ ವಿಶ್ವಾಸವಾಗಿದ್ದೀನಿ. ನಂತರ ಪ್ರಮೋಷನ್ ಆಯಿತು, ನನಗೆ ಬಡ್ತಿ ಕೊಟ್ಟು ನನ್ನ KGF ಹಾಕಿದ್ರು. KGF ಕೆಲಸ ಮಾಡಿ ಅಲ್ಲಿ ನಾನು KGF ನಿವೃತ್ತಿಯಾದೆ. ಆದರೆ ಜನಸೇವೆನೇ ನನ್ನ ಜನಾರ್ದನ ಸೇವೆ ಅಂತ ನಾನು ನಂಬಿ ಎಲ್ಲರ ಇದರಲ್ಲೂ ಕೂಡ ನಾನು ಯಾವುದೇ ಒಂದು ರಿಮಾರ್ಕ್ ಇಲ್ಲದೆ ಯಾವುದೇ ಒಂದು ನನ್ನ ಮೇಲೆ ಯಾವುದೇ ಒಂದು
ಕೆಟ್ಟ ಅಪವಾದಗಳಾಗಲಿ ಕೆತ್ತ ಇದಾಗಲಿ ಯಾವುದು ಕೂಡ ಇಲ್ಲದೆ ಯಶಸ್ವಿಯಾಗಿ ನಾನು ಸರ್ಕಾರಿ ಕೆಲಸನ ನಿರ್ವಹಿಸಿಕೊಂಡು ಯಾವುದೇ ರಿಮಾರ್ಕ್ ಇಲ್ಲದಂತೆ ನಾನು ನಿವೃತ್ತಿ ಆದೆ. ಸರ್, ನೀವು ಇನ್ಯಾವುದಾದ್ರೂ ಸಂಘ ಸಂಘಟನೆಗಳಲ್ಲಿ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವಂಥದ್ದು? ಸರ್, ನಾವು ನೌಕರರಾಗಿದ್ದಾಗ ಎನ್ ಜಿ ಒಸ್ನಲ್ಲಿದ್ದೆ. ನಾನು ಅಧ್ಯಕ್ಷರಾಗಿ ಎನ್ ಜಿ ಒಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದೀನಿ. ಗ್ರಾಮ ಲೆಕ್ಕಿಗ ಅಧ್ಯಕ್ಷರಾಗಿದ್ದೀನಿ, ಎನ್ ಜಿ ಒಸ್ನಲ್ಲಿದ್ದೀನಿ. ಅಲ್ಲಿಂದ ಬಿಟ್ಟ ನಂತರ ಈ ಸಂಘ ಸಂಸ್ಥೆಗಳು ಅಂತಂದರೆ ಈಗ ಜನಾಂಗದ ಸಮಸ್ಯೆಗಳ ಸಂಘ ಇರ್ತದೆ, ಆ ಛಲವಾದಿ ಸಂಘದಲ್ಲೂ ಕೂಡ ನಾನು ತಾಲೂಕು ಅಧ್ಯಕ್ಷನಾಗಿದ್ದೀನಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನಮ್ಮ ಕೈಲಾದ ಸಂಘ ಸಂಸ್ಥೆಗಳಿಂದಲೇ ಹೊಂದ್ಕೊಂಡು ನಾವು